ರೈತರ ಪಹಣಿಯಲ್ಲಿ ವಕ್ಫ್ ಆಸ್ತಿ ನಮೂದು ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಜಂಟಿ ಸಂಸದೀಯ ಸಮಿತಿ ಅಧ್ಯಕ್ಷ ಭೇಟಿಯಾಗಿದ್ರಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಜೆಪಿಸಿ ಇದರ ಅಧ್ಯಕ್ಷರು ಭೇಟಿಯಾಗ್ತಾರೆ, ಇಲ್ಲಿ ಭೇಟಿ ಮಾಡ್ತಾ ಇದ್ದಾರೆ. ಇದರ ಅಧ್ಯಕ್ಷರು ಜಗದಾಂಬಿಕಾ ಪಾಲ್ ಅಂತೇಳಿ, ಇವರನ್ನು ಬೊಮ್ಮಯ್ಯವರು ಭೇಟಿ ಮಾಡಿದ್ದಾರೆ ವಕ್ಫ್ ಪರಿಶೀಲನೆಗೆ. ಹುಬ್ಬಳ್ಳಿಗೆ ಜಗದಾಂಬಿಕಾ ಪಾಲ್ ಅವರು ಬಂದಿರ್ತಾರೆ, ಹೀಗಾಗಿ ಅವರನ್ನು ಬೊಮ್ಮಯ್ಯವರು ಹೋಗಿ ಭೇಟಿ ಮಾಡಿದ್ದಾರೆ. ಪಾಲ್ ಜೊತೆಗೆ ವಿಜಯಪುರದ ವಕ್ಫ್ ಗದ್ದಲದ ಬಗ್ಗೆ ಅವರು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈ ಥರ ವಕ್ಫ್ದಲ್ಲಿ ಆಗ್ತಿತ್ತು ಅಂತ ಬಂದಾಗ ಕೇಂದ್ರದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಸಂಬಂಧವಾಗಿ ಒಂದು ಜೆಪಿಸಿ ರಚನೆ ಆಗಿತ್ತಲ್ಲ. ಜೆಪಿಸಿ ಅಂದರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂಥೇಳಿ, ಜಂಟಿ ಸಂಸದೀಯ ಸಮಿತಿ. ಈ ಜಂಟಿ ಸಂಸದೀಯ ಸಮಿತಿ ಅಂತ ಬಂದಾಗ ಒಂದೇ ಒಂದು ಪಕ್ಷದವ್ರ ಮೆಂಬರ್ಸ್ ಇರಲ್ಲ, ಇದರಲ್ಲಿ ಎಲ್ಲ ಪಕ್ಷಗಳವರು ಇರ್ತಾರೆ. ಬಿ ಜೆ ಪಿಯವರು ಇರ್ತಾರೆ, ಬೇರೆ ಪಕ್ಷಗಳವರು ಇರ್ತಾರೆ. ಇದ್ದಿದ್ದ ದೊಡ್ಡ ವಿವಾದ ಏನು ಅಂತ ಹೇಳಿದ್ರೆ, ಶೋಭಾ ಕರಂದ್ಲಾಜೆ ಅವರು ಹೋಗ್ತಾರೆ, ಇಲ್ಲಿ ಹೋಗ್ಬಿಟ್ಟು ಅವರು ಏನೋ ದೂರು ಕೊಟ್ಬಿಟ್ಟಿದ್ದಾರೆ. ಅವರೊಬ್ಬರು ದೂರು ಕೊಟ್ಟುಬಿಟ್ರೆ ಅವರು ಓಡಿ ಬಂದುಬಿಡ್ತಾರೆ ಅಲ್ಲಿಂದ. ಎಲ್ಲ ಮೆಂಬರ್ಸ್ದು ಕರ್ಕೊಂಡು ಬರಬೇಕಾಗಿತ್ತು, ಬೇರೆ ಪಾರ್ಟಿಯವರು ಬರಬೇಕಾಗಿತ್ತು, ಬರೀ ಇವರೊಬ್ಬರೇ ಬಂದುಬಿಟ್ರೆ ಹೇಗೆ ಅಂತ ಈ ಕಡೆ ಕಾಂಗ್ರೆಸ್ನವರ ಒಂದು ಆರೋಪ ಇದೆ. ಅಲ್ಲ ರೀ, ಬಿ ಜೆ ಪಿಯವರು ಬಂದುಬಿಟ್ರು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರಲ್ಲ, ಕಾಂಗ್ರೆಸ್ನವರು ಬೇರೆ ಪಾರ್ಟಿಯವ್ರನ್ನ ಬರಬಾರ್ದು ಅಂತ ಯಾರು ಹೇಳಿದರು ಅಂತ ಶೋಭಾ ಕರಂದ್ಲಾಜೆ ಅವರು. ಇವ್ರು ಯಾರಿಗೂ ಬರಬೇಡಿ ಅಂತ ಹೇಳಿರಲಿಲ್ವಲ್ಲ, ಇಲ್ಲಿ ದೊಡ್ಡ ಹಗರಣ ನಡೆದಿದೆ, ಅನ್ಯಾಯ ಆಗಿದೆ, ಇದನ್ನು ಗಮನವಹಿಸಿ ಗಮನಹರಿಸಿ ಅಂಥೇಳಿ ನಾವು ಕೇಳಿದ್ವಿ, ಅವ್ರು ಬಂದಿದ್ದಾರೆ ಅಂತ ಚರ್ಚೆಗಳು ನಡೆದಿತ್ತು. ಇದರ ಮಧ್ಯದಲ್ಲಿ ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರ ಮಗ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಆ ಉತ್ತರ ಕರ್ನಾಟಕ ಭಾಗದ ದೊಡ್ಡ ಸುದ್ದಿ ಸದ್ದು ಎಲ್ಲವನ್ನೂ ಕೂಡ ಇದು ಆಗ್ತಾ ಇದೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಜೆ ಪಿ ಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಬಂದಿರುವ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ. ಶ್ರೀ ಅಷ್ಟಲಕ್ಷ್ಮಿ ಜ್ಯೋತಿಷ್ಯ ಮಂದಿರ, ಮದುವೆ ವಿಳಂಬ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಿಂದ ದೂರವಾಗಿದ್ದರೆ, ಗಂಡ ಹೆಂಡತಿಯರಲ್ಲಿ ಪದೇ ಪದೇ ಮನಸ್ತಾಪ, ಶತ್ರುಬಾಧೆ, ಇನ್ನೂ ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಬಿಎಚ್ ಆಚಾರ್ಯ ಗುರುಜಿಯವರನ್ನು ಒಮ್ಮೆ ಭೇಟಿ ಕೊಟ್ಟು ನೆಮ್ಮದಿಯ ಜೀವನವನ್ನು ನಡೆಸಿ. ಮೀಟ್ ಮಾಡಿ ಮಾತಾಡಿದ್ದಾರೆ. ನಮ್ಮ ಹಾವೇರಿ ಜಿಲ್ಲೆಯ ವಾಫ್ಟ್ ಕಮಿಟಿಯವರು ಹಲವಾರು ಜನ ರೈತರ ಭೂಮಿಯನ್ನು ಕೊಟ್ಟಿದ್ದಾರೆ, ಮನೆಗಳು ಕೊಟ್ಟಿದ್ದಾರೆ, ಆಸ್ಪತ್ರೆ, ಶಾಲೆ, ಕೆರೆಗಳು ಕೊಟ್ಟಿದ್ದಾರೆ, ರಾಗಿ ನೀಲೆಯ ಪೀಠವು ಕೂಡ ವಾಫ್ಟ್ ಜವಾಬ್ದಾರಿಯಲ್ಲಿದೆ. ಇದೆಲ್ಲವನ್ನು ಅವ್ರು ಗಮನಕ್ಕೆ ತರ್ತಾ ಇದ್ದೇವೆ. ಅವರು ತಮ್ಮ ರಿಪೋರ್ಟ್ನಲ್ಲಿ ಇವೆಲ್ಲವನ್ನು ಸೇರಿಸಿ ಇದರ ಮುಖಾಂತರ ವಸ್ತುಸ್ಥಿತಿ ಗ್ರೌಂಡಲ್ಲಿ ಏನಿದೆ ತಿಳ್ಕೊಂಡು ತಿದ್ದುಪಡಿಯನ್ನು ಮಾಡಬೇಕನ್ನೋದು. ಜಿಲ್ಲೆಯಿಂದ ಬಿಜಾಪುರ ಇರ್ಬೋದು, ಕೊಪ್ಪಳ ಇರ್ಬೋದು, ಧಾರವಾಡ ಇರ್ಬೋದು, ಗದಗ.